हाय गाइस, वेलकम बैक टू माय चैनल। इदु कुकेना सेकेंड आगु थर्ड डे कंटिन्यूशन व्लॉग। व्लॉग कंटिन्यू माडक मुंचे यारेल्ल नन्न चैनल होसदागि नोड्ता इद्दीरो दयविट्टु सब्सक्राइब माड्कोंडु नोडि। निमगे इष्ट आद्रे कमेंट माडि, लाइक माडि, शेर माडि। सो बन्नि व्लॉग न कंटिन्यू माड्तीनि नानु। गाइस नोड़ी इवग अप्प मग इब्रु कुमारधार नदी के स्नान माड़लिक होगतिदारे। आ वीडियो नान लाइव वीडियो हाकिदीनि, अदन्न बेकादरे नीवु नोड़बहुदु। सो इव व्लॉग कंटिन्यू माड्ता इदीनि। यारु गोत्ता नम्म कुट्रि कुट्ट नन्न कुट्ट जीजी इवनु खामोश गाइस नोड़ी, स्नान आदमेले ना होटल रूम बंदी। सो ना बरोष्ट संजे आगेबिटित्तु। अष्टोळगे इल्ली नोड़ी दीप एल्ल इट्टु एष्टु चेन्नागि डेकोरेट माडिदारे।
ನಾನು ನಿಮಗೆ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ ದೀಪೋತ್ಸವ ನಡೀತಾ ಇದೆ ಅಂದ್ಬಿಟ್ಟು. ನಾವು ಇದ್ದಿದ್ದು ಹೋಟೆಲು ಆದಿತ್ಯ ನೆಸ್ಟ್ ಅಂತ, ಅದ್ರ ಪಕ್ಕದಲ್ಲೇ ಕುಮಾರಧಾರ ನದಿ ಇರೋದು. ಸೊ ಅಲ್ಲಿ ತನಕ ದೀಪ ಎಲ್ಲ ಇಟ್ಟು ಹೋಟೆಲ್ಸ್ನೆಲ್ಲ ನೀಟಾಗಿ ಡೆಕೋರೇಟ್ ಮಾಡಿದರು ನೋಡಿ, ಲೈಟಿಂಗ್ಸ್ ಎಲ್ಲ ಕೂಡ ಹಾಕಿದ್ದಾರೆ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹಾಕ್ತೀನಿ, ಇದರದ್ದು ಖರ್ಚು ಏನಾಗಿದೆ, ನಾವು ಎಲ್ಲೆಲ್ಲಿ ಹೋದ್ವಿ, ಅಲ್ಲಿ ಎಷ್ಟು ಖರ್ಚಾಗಿದೆ ಅಂತ ಪ್ರತಿಯೊಂದು ನಾನು ನಿಮಗೆ ಡೀಟೇಲ್ ವಿಡಿಯೋ ಹಾಕ್ತೀನಿ. ಸೊ ನಿಮಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನನಗೆ ಕಮೆಂಟ್ ಕೂಡ ಮಾಡ್ಬೋದು, ಇಲ್ಲಾಂದರೂ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಸೊ ಯಾರಾದರೂ ನೆಕ್ಸ್ಟ್ ಹೋಗಬೇಕಾದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ. ಸೊ ಹೋಟೆಲ್ಗೆ ಬಂದಿದ ತಕ್ಷಣ ಯಶ್ ಆಡೋಕ್ಕೆ ಹೋಗ್ತೀನಿ ಅಂದ. ನೋಡಿ, ಇಲ್ಲಿ ಸ್ವಿಂಗ್ ಆಡ್ತಾ ಇದ್ದಾನೆ ಅವನು. ಈ ಹೋಟೆಲ್ ಚೂಸ್ ಮಾಡೋದೇ ಇಲ್ಲಿ ಆಡೋದಕ್ಕೆ, ಸ್ವಿಮ್ಮಿಂಗ್ ಫೂಲು ಪ್ರತಿಯೊಂದು ಚೆನ್ನಾಗಿದೆ ಅಂದ್ಬಿಟ್ಟು ಅವನು ಈ ಹೋಟೆಲ್ ಚೂಸ್ ಮಾಡ್ತಾನೆ. ನಾವು ಯೂಶ್ವಲಿ ವರ್ಷ ವರ್ಷ ಹೋಗ್ತೀವಿ. ಸೊ ಲಾಸ್ಟ್ ಇಯರ್ ಈ ಹೋಟೆಲ್ಗೆ ಬಂದಿದ್ವಿ, ಹಂಗಾಗಿ ಅವನಿಗೆ ಇದೇ ಹೋಟೆಲ್ ಬೇಕು ಅಂತ ಹೇಳಿದ, ಹಂಗಾಗಿ ನಾವು ಇದೇ ಹೋಟೆಲ್ ಬುಕ್ ಮಾಡಿದ್ವಿ. ಸೊ ಓಕೆ, ನಾನು ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ಕೊನೆ ದಿನ ನಾವು ಕುಕ್ಕೆಯಲ್ಲಿರೋದು. ಸೊ ಇವಾಗ ರೆಡಿಯಾಗಿದ್ದೀವಿ, ರೆಡಿಯಾಗಿ ಮತ್ತೊಂದು ಸತಿ ದರ್ಶನ ಮಾಡಿಕೊಂಡು ಮತ್ತು ಆದಿಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಂದ ಹುತ್ತದ ಮಣ್ಣು ತೊಗೊಂಡು ಮತ್ತೆ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ಆ ವ್ಲಾಗ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ರೆಡಿ ಆಗಾಯಿತು, ನಮ್ಮ ಯಜಮಾನರು ಸ್ನಾನಕ್ಕೆ ಹೋಗಿದ್ದಾರೆ, ನಮ್ಮ ಐಶ್ವರ್ಯನ್ ಮಾತ್ರ ಇನ್ನೂ ರೆಡಿಯಾಗೋದ್ರಲ್ಲೇ ಇದ್ದಾನೆ. ನಾನು ನಿದ್ದೆ ಮಾಡ್ತಾ ಇದ್ದಾನೆ ನೋಡಿ. ಎದ್ದೊಳಪ್ಪ ರಾಜಾ, ಶೋ ಸಿಯರ್, ಸೇ ಗುಡ್ ಮಾರ್ನಿಂಗ್, ಸಿ ಬೇಬಿ. ಇನ್ನ ಮಲಗಿದಾನೆ, ಇವಾಗ ಅವನ್ನ ಬಿಡಿಸ್ಬೇಕು. ಎದ್ದೋಳು ಅಂತ ಇದ್ರೆ ಅವಾಗಿಂದ ಎದ್ದೋಳ್ತಾ ಇಲ್ಲ. ಸೊ ಇವತ್ತು ನಾವು ಚೆಕ್ಔಟ್ ಮಾಡ್ತೀವಿ ಇಲ್ಲಿಂದ. ನಾನು ಮುಂದಿನ ವಿಡಿಯೋ ಕಂಟಿನ್ಯೂ ಮಾಡ್ತಾ ನಾನು ನಿಮ್ಮ ಜೊತೆ ಏನೇನು ಆಗ್ತಾ ಇದೆ ಅಂತ ಶೇರ್ ಮಾಡ್ತೀನಿ. ಹೇಳಿ ತೋರಿಸು ನೋಡಿ, ಗಾಯ ಆಗಿದ್ದೆ ಮಗುಗೆ, ನಾನು ಏಟ್ ಮಾಡ್ಕೊಂಬಿಟ್ಟಿದ್ದಾನೆ, ಕಾಣ್ತಾ ಇದೆಯಾ? ಇಲ್ಲಿ ತುಂಬ ಹ್ಯೂಮಿಡ್ ಜಾಸ್ತಿ, ಅಬೆ ಅಂತಾರಲ್ಲ ಅದು ಜಾಸ್ತಿ ಇಲ್ಲಿ, ಅದಕ್ಕೆ ಬೆವರ್ತಾನೇ ಇರ್ತೀನಿ ನಾನು. ನಾನು ಬೆಂಗಳೂರಲ್ಲೇ ಬೆವರು ನಿಲ್ಲಲ್ಲ ಇಲ್ಲಿ, ಇಲ್ಲಾಂತೂ ಕೇಳಲೇಬೇಡಿ. ಬಂದು ಈ ಬಿಸಿಲಿಗೆ ಮುಖ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ ನೋಡಿ, ಇಲ್ಲೆಲ್ಲ ಟ್ಯಾನ್ ಆಗಿಬಿಟ್ಟಿದೆ. ಆಗಿತ್ತು ಎಕ್ಸ್ಪೀರಿಯನ್ಸ್ ನನಗೆ. ಆದಿತ್ಯ ವ್ಯೂಷನ್ ಆದಿತ್ಯ ನೆಕ್ಸ್ಟ್ ಕಮೆಂಟ್ ಅಲ್ಲಿ ಆದಿತ್ಯ ಜಾಸ್ತಿ ವ್ಯೂ ಇಷ್ಟ ಕಮೆಂಟ್ ಅಲ್ಲಿ. ಓಕೆ, ಬ್ಯಾಗ್ಸ್ ತಗೊಳ್ರಪ್ಪ. ಬಸ್ಸಲ್ಲಿ
ಪೇಪರ್ ಓದ್ತಾ ಇದ್ದೆ ನಮ್ಮ ಹುಡುಗ ಕಂಟಿನ್ಯೂ ಮಾಡ್ತೀವಿ ಫುಲ್ ಬ್ಯಾಂಗ್ಳೂರ್ ತನಕ. ಕುಕ್ಕೆ ಸುಬ್ರಹ್ಮಣ್ಯದಿಂದ ನೆಕ್ಸ್ಟ್ಗೆ ಬೆಂಗಳೂರಿಗೆ ಪ್ರಯಾಣ. ಇವಾಗ ರಾಣಿಯವರು ನಿದ್ದೆ ಮಾಡ್ತಾರೆ, ರಾಜ ಅವರು ಒಂದು ಮೊಬೈಲ್ ನೋಡ್ತಿದ್ದಾರೆ, ಮಹಾರಾಜ ಒಂದು ಹಾಗ್ ಮಾಡ್ತಾರೆ. ಸಖತ್ ಮೂರು ದಿವಸ. ಆ್ಯಕ್ಚುಲಿ ಈ ವ್ಲಾಗಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ, ರಥೋತ್ಸವದು, ಕುಮಾರಧಾರದು, ಧರ್ಮಸ್ಥಳದ್ದು, ಕುಕ್ಕೆ ಸುಬ್ರಹ್ಮಣ್ಯದ್ದು, ಇನ್ಕ್ಲೂಡಿಂಗ್ ಊಟ, ಎಲ್ಲ ಬ್ಲಾಗ್ ಈ ವ್ಲಾಗಲ್ಲಿದೆ. ಸೊ ಮೋಸ್ಟ್ಲಿ ಒಂದೇ ಎಪಿಸೋಡಲ್ಲಿ ಆಗೋದಿಲ್ಲ, ಮೇ ಬಿ ಟೂ ಆರ್ ತ್ರೀ ಎಪಿಸೋಡ್ಸ್ ಬೇಕಾಗತ್ತೆ. ಇವಾಗ ಬಸ್ಸಲ್ಲಿದ್ದೀವಿ, ಈಗ ಜಸ್ಟ್ ಬಸ್ ಬಿಟ್ಟಿದೆ. ಸೆಕೆ ಹಂಗೆ ದಬ್ಬ ದಬ್ಬ ಓಣಲ್ಲಿ ಇರೋ ಥರ ಇದೆ, ಫುಲ್ಲು ಸೆಕೆ ನೋಡಿ. ಎಷ್ಟೆಲ್ಲ ಸೆಕೆ ಎಲ್ಲ ಬಂದಿದ್ದೇ ಇಲ್ಲ. ಒಳ್ಳೆ ಎಕ್ಸ್ಪೀರಿಯೆನ್ಸ್, ಸೂಪರ್ ಎಕ್ಸ್ಪೀರಿಯೆನ್ಸು ಆಯಿತು. ಒಂದು ಒಳ್ಳೆ ಮೆಮೊರೀಸ್ನ ತೊಗೊಂಡು ಹೋಗ್ತಾಯಿದ್ವಿ ಬೆಂಗಳೂರಿಗೆ. ಕಳಿಸಿ ಇಷ್ಟು ಬೆಂಗಳೂರು ರೀಚ್ ಆದಮೇಲೆ ಕಂಟಿನ್ಯೂ ಮಾಡ್ತೀವಿ ಮನೆಗೆ ಹೋಗೋಷ್ಟು.